हेलो गाइस, न्यू नोट तजरा कन्नड़ा स्पोर्ट्स एक्सपर्ट यूट्यूब चैनल। टाटा आईपीएल 2022 ಇಂದಿನ ಹೈ ವೋಲ್ಟೇಜ್ ಪಂದ್ಯ ಕ್ವಾಲಿಫೈಯರ್ ನಂಬರ್ 1 ಈ ಒಂದು ಪಂದ್ಯದಲ್ಲಿ ಯಾರು ಗೆದ್ರೆ ಆರ್ಸಿಬಿ ತಂಡಕ್ಕೆ ಲಾಭವಾಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ। ಆರ್ಸಿಬಿ ತಂಡ ಎಲಿಮಿನೇಟರ್ ಅಲ್ಲಿ ಗೆದ್ರೆ ಕ್ವಾಲಿಫೈಯರ್ ನಂಬರ್ 2 ಆಡ್ತಾರೆ। ಇವರಿಬ್ರಲ್ಲಿ ಯಾರು ಸೋಲ್ತರೋ ಅವರು ಆರ್ಸಿಬಿ ತಂಡದ ವಿರುದ್ಧ ಆಡಬೇಕಾಗುತ್ತೆ। ಆರ್ಸಿಬಿ ಗೆದ್ದರೆ ಮಾತ್ರ ವೀಕ್ಷಕರೇ ತುಂಬಾ ಇಂಪಾರ್ಟೆಂಟ್। ಯಾರು ಗೆಲ್ತರೋ ಈ ಒಂದು ಪಂದ್ಯದಲ್ಲಿ, ಇವತ್ತಿನ ಪಂದ್ಯದಲ್ಲಿ ಅವರು ಸ್ಟ್ರೈಟ್ ಅವೇ ಫೈನಲ್ಸ್ ಗೆ ಹೋಗ್ತಾರೆ। ಇವತ್ತಿನ ಪಂದ್ಯ ಗುಜರಾತ್ ಟೈಟನ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್। ಎರಡು ತಂಡ ಕೂಡ ಈವನ್ ಸ್ಟೀವನ್ಸ್ ಆಗಿದೆ ಅನ್ಬೋದು। ರಾಜಸ್ಥಾನ್ ರಾಯಲ್ಸ್ ತಂಡ ಕೂಡ ಬಲಿಷ್ಠವಾಗಿ ಕಾಣಿಸಿದೆ, ಅವರ ಬೌಲಿಂಗ್ ಅಟ್ಯಾಕ್ ಟಾಪ್ ಕ್ವಾಲಿಟಿಯಾಗಿ ಕಾಣುತ್ತಿದೆ, ಎಲ್ಲ ಬೌಲರ್ಗಳು ಕೂಡ ಡೇಂಜರಸ್ ಆಗಿ ಕಾಣಿಸ್ತಿದ್ದಾರೆ। ಹಾರ್ದಿಕ್ ಪಾಂಡ್ಯ ತಂಡದಲ್ಲಿ ಬೌಲಿಂಗು ಕೂಡ ಚೆನ್ನಾಗಿದೆ, ಬ್ಯಾಟಿಂಗು ಕೂಡ ಚೆನ್ನಾಗಿದೆ। ಕಂಪೇರ್ ಮಾಡಿದ್ರೆ ಇಬ್ಬರ ಬ್ಯಾಟಿಂಗ್ನ ಕಂಪೇರ್ ಮಾಡಿದ್ರೆ ಜಿ ಟಿ ಬ್ಯಾಟಿಂಗ್ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಬೋದು। ರಾಜಸ್ಥಾನ್ ಬೌಲಿಂಗ್ ಸ್ವಲ್ಪ ಚೆನ್ನಾಗಿದೆ, ಓವರ್ ಆಲ್ ಟೀಮು ಎರಡು ತಂಡ ಕೂಡ ಚೆನ್ನಾಗಿದೆ। ಆದರೆ ಆರ್ ಸಿ ಬಿ ತಂಡಕ್ಕೆ ಯಾವ ತಂಡ ಬಂದರೆ ಸುಲಭವಾಗುತ್ತೆ ಕ್ವಾಲಿಫೈಯರ್ ಟೂ ಗೆಲ್ಲೋಕ್ಕೆ ನೋಡೋದಾದರೆ, ಗುಜರಾತ್ ಟೈಟನ್ಸ್ ತಂಡ ಈ ಒಂದು ಪಂದ್ಯವನ್ನು ಸೋತಿ ಕ್ವಾಲಿಫೈಯರ್ ಟೂಗೆ ಬಂದರೆ ಆರ್ ಸಿ ಬಿ ತಂಡ ಗುಜರಾತ್ ಟೈಟನ್ಸ್ ತಂಡವನ್ನು ಆರಾಮಾಗಿ ಸೋಲಿಸ್ಬೋದು, ಪ್ಲಸ್ ರಾಜಸ್ಥಾನು ಸೋಲಿಸ್ಬೋದು। ಆ ತಂಡ ಬಂದರೆ ಸೋಲ್ಸೋಕ್ಕಾಗಲ್ಲ ಅಂತೇನಿಲ್ಲ। ಆರ್ ಸಿ ಬಿ ತಂಡದ ಬಲ ಯಾವ ರೀತಿ ಇದೆಯಪ್ಪ ಅಂದ್ರೆ, ಯಾರು ಬಂದರೂ ಸೋಲಿಸ್ಬಿಡ್ತಾರೆ, ಎಲ್ಲರೂ ಒಟ್ಟಿಗೆ ಬಂದರೂ ಕೂಡ ಸೋಲಿಸ್ಬಿಡ್ತಾರೆ। ಆರ್ ಸಿ ಬಿ ತಂಡದ ಪವರೇ ಬೇರೆ। ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ ಇವತ್ತಿನ ಪಂದ್ಯ ಯಾರು ಗೆಲ್ತಾರೆ ಅಂತ। ನನ್ನ ಪ್ರಕಾರ ಇವತ್ತಿನ ಪ್ರೆಡಿಕ್ಷನ್ ಕಡೆಗೆ ನೋಡೋದಾದ್ರೆ ಗುಜರಾತ್ ಟೈಟನ್ಸ್ ಸೋಲುತ್ತೆ, ರಾಜಸ್ಥಾನ್ ರಾಯಲ್ಸ್ ಗೆಲ್ಲುತ್ತೆ। ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದ್ರೆ ಆರ್ ಸಿ ಬಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ।